ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಲುಕೋಟೆ ಹತ್ತಾರು ವಿಷಯ ಮತ್ತು ವಿಶೇಷಣಗಳಿಗೆ ಸುಪ್ರಸಿದ್ಧಿಯನ್ನ ಪಡೆದಿದೆ ಇಲ್ಲಿ ಅತ್ಯಂತ ಹೆಚ್ಚಾಗಿ ಭೇಟಿ ನೀಡುವ ಸ್ಥಳಗಳಲ್ಲಿ ಯೋಗ ನರಸಿಂಹಸ್ವಾಮಿ ದೇವಾಲಯವು ಪ್ರಮುಖವಾದದ್ದು ಬನ್ನಿ ಈ ದೇವಸ್ಥಾನದ ಬಗ್ಗೆ ನೋಡಿಕೊಂಡು ಬರೋಣ ಯೋಗ ನರಸಿಂಹಸ್ವಾಮಿ ದೇವಾಲಯವು ಹೆಸರೇ ಸೂಚಿಸುವಂತೆ ನರಸಿಂಹಸ್ವಾಮಿಗೆ ಸಮರ್ಪಿತವಾದದ್ದು ಮೇಲುಕೋಟೆಗೆ ಅತ್ಯಂತ ಹೆಚ್ಚಾಗಿ ಭೇಟಿ ನೀಡುವ ಸ್ಥಳಗಳಲ್ಲಿ ಈ ದೇವಾಲಯವು ಒಂದು ಇಲ್ಲಿನ ನರಸಿಂಹಸ್ವಾಮಿಯ ಮೂರ್ತಿಯು ಸೂಕ್ಷ್ಮವಾದ ಕೆತ್ತನೆಯಿಂದ ಸುಂದರವಾಗಿ ಮೂಡಿಬಂದಿದೆ ಏದುಗಿರಿ ಬೆಟ್ಟದ ಮೇಲೆ ನಿರ್ಮಿಸಲಾಗಿರುವ ಈ ದೇವಾಲಯದಿಂದ ಮೇಲುಕೋಟೆಯನ್ನ ಕಣ್ತುಂಬಿಕೊಳ್ಳಬಹುದು ಸುಮಾರು 400 ಮೆಟ್ಟಿಲುಗಳನ್ನ ಏರಿ ಈ ದೇವಸ್ಥಾನದ ದರ್ಶನ ಪಡೆಯಬಹುದಾಗಿದೆ ದೇವತೆಯು ಯೋಗ ಪಟ್ಟದೊಂದಿಗೆ ಕುಳಿತಿರುವ ಭಂಗಿಯಲ್ಲಿದೆ ದೇವಾಲಯದಲ್ಲಿ ಪ್ರಹ್ಲಾದನು ಭಗವಾನ್ ಯೋಗ ನರಸಿಂಹನ ವಿಗ್ರಹವನ್ನ ಸ್ಥಾಪಿಸಿದನೆಂದು ಹೇಳಲಾಗುತ್ತೆ ನರಸಿಂಹನ ಆರಾಧನೆಗೆ ಮೀಸಲಾಗಿರುವ ಏಳು ಪವಿತ್ರ ಕೇಂದ್ರಗಳಲ್ಲಿ ಈ ದೇವಾಲಯವು ಒಂದು ಎಂದು ಪರಿಗಣಿಸಲಾಗಿದೆ 1853ರ ಹಿಂದಿನ ಕಾಲದ ಈ ದೇವಾಲಯದ ಒಳಗೆ ಒಂದು ಸಂಸ್ಕೃತ ಪಾಠಶಾಲವಿದೆ ಇನ್ನು ಈ ದೇವಸ್ಥಾನ ಎಲ್ಲಾ ಸಮಯದಲ್ಲೂ ಭಕ್ತರಿಗೆ ಪ್ರವೇಶವಿರಲ್ಲ ನೀವು ವಿಶಿಷ್ಟ ಯೋಗ ನರಸಿಂಹ ದೇವಾಲಯ ನೋಡಬೇಕಂದ್ರೆ ಬೆಳಗ್ಗೆ 9:30ರಿಂದ 1:30 ಮತ್ತು ಸಂಜೆ 5:30ರಿಂದ ರಾತ್ರಿ 8ರ ವೇಳೆಯಲ್ಲಿ ಮಾತ್ರ ಭೇಟಿ ನೀಡಬಹುದಾಗಿದೆ ಯದುಗಿರಿ ಬೆಟ್ಟದ ಮೇಲೆ ನೆಲೆಸಿರುವ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಇಲ್ಲಿನ ಪ್ರಮುಖ ಸ್ಥಳವಾಗಿದೆ ಬೆಟ್ಟವೇರಿ ಅಲ್ಲಿಂದ ಮೇಲುಕೋಟೆಯಿಂದ ಕೆಳಗೆ ನೋಡಿದ್ರೆ ದೃಶ್ಯ ವೈಭೋಗ ಸವಿಯೋದೇ ಚಂದ We'll be right back.
ಕಣ್ಣರ ಸುಮಧುರ ರಮಣೀಯವಾದ ದೃಶ್ಯಗಳನ್ನು ನಿಮ್ಮ ಅಕ್ಷಿಪಟಲದಲ್ಲಿ ತುಂಬಿಕೊಳ್ಳಬಹುದು. ಭಕ್ತ ಪ್ರಹ್ಲಾದರಿಂದ ನಿರ್ಮಾಣವಾದಾಗಿನಿಂದ ಮುಂದೆ ಇದು ಹಿಂದೂ ಧರ್ಮದವರ ಪ್ರಮುಖ ಧಾರ್ಮಿಕ ಕೇಂದ್ರವಾಯಿತು ಎನ್ನಲಾಗುತ್ತೆ. ದಕ್ಷಿಣ ಭಾರತದಲ್ಲಿ ನರಸಿಂಹ ಭಗವಂತನ 14 ಮುಖ್ಯ ದೇಗುಲಗಳನ್ನು ರಾಮ ಮತ್ತು ಕೃಷ್ಣ ಪರಮಾತ್ಮರಿಂದ ಆರಾಧಿಸಲಾಗಿದೆ ಎಂದು ನಂಬಲಾಗಿದೆ. ಇನ್ನು ಮೇಲುಕೋಟೆಯಲ್ಲಿ ವೈರವ ಮುಡಿಯಂತೆ ನರಸಿಂಹ ಜಯಂತಿ ಇಲ್ಲಿ ಅದ್ಧೂರಿಯಾಗಿ ನಡೆಯುವ ಮುಖ್ಯ ಉತ್ಸವವಾಗಿದೆ. ಮೇಲುಕೋಟೆ ತನ್ನ ಒಡಲೊಳಗೆ 10 ಹಲವಾರು ವಿಸ್ಮಯಗಳನ್ನ ಹುದುಗಿಟ್ಟುಕೊಂಡಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಕಂಡುಬರುವ ದೇವಸ್ಥಾನಗಳು ಇವುಗಳಾಗಿವೆ. ಇನ್ನು ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣ, ಅಕ್ಕ ತಂಗಿಯರ ಕೊಳ, ಪುಷ್ಕರಣಿ, ಸುಂದರವಾದ ಭುವನೇಶ್ವರಿ ದೇವಿಯ ಮಂಟಪ, ಮನಮೋಹಕವಾದ ಕಲ್ಯಾಣಿ, ಹೀಗೆ 10 ವಿಚಾರಗಳಿವೆ. ಅಲ್ಲದೆ ಯದುಗಿರಿ ಅಮ್ಮನವರ ದೇಗುಲ, ಸಂಗೀತ, ನೃತ್ಯ, ಸಾಹಿತ್ಯೋತ್ಸವಗಳ ವೇದಿಕೆಯಾದ ಮಂಟಪಗಳೇ ಮೊದಲಾದ ಸುಂದರಾತಿ ಸುಂದರ ತಾಣಗಳು ಭಕ್ತರನ್ನ ಸೂಜಿಗಲ್ಲಿನಂತೆ ಸೆಳೆಯುತ್ತದೆ. ಸಭಾ ಮಂಟಪದಲ್ಲಿರುವ 100 ಕಲ್ಲುಗಂಬಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಪ್ರಮುಖ ಸನ್ನಿವೇಶಗಳ ಚಿತ್ರಣವೂ ಕಂಡುಬರುತ್ತದೆ. ಚೇತನ್ ಮಾವೂರ್, ಜೀ ಕನ್ನಡ ನ್ಯೂಸ್.
ಚೆಲುವ ನಾರಾಯಣ ಸ್ವಾಮಿಯನ್ನ ಹಾಗೆ ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆಯಿರಿ. ಇದಾಗಿತ್ತು ಇವತ್ತಿನ ಧರ್ಮಸ್ಥಳ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ವಿಶೇಷ ಮತ್ತು ವಿಸ್ಮಯಕಾರಿ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.